ಹಾಗಲ್ಲ ಅನ್ಸಿಕ, ನೀನ್ ನನ್ಗೆ ನಾದ್ನಿಯಾಗೋಳು. ಅದಕ್ಕೇನ್ ಮಾಡ್ಬೇಕು? ತಲೆ ಮೇಲೆ ಹೊತ್ಕೊಂಡು ತಿರ್ಗಾಡ್ಬೇಕಾ? ಅದೇನ್ ಬೇಕಾಗಿಲ್ಲ, ನೀವು ಮರ್ಯಾದೆ ಕೊಟ್ರೆ ಸಾಕು. ಜಾನು ಸುಮ್ನಿರು. ಏನು ಅನ್ಕೋಬೇಡ ಅನ್ಸಿಕ, ಅವಳು ಚಿಕ್ಕ ಹುಡುಗಿ. ಹೌದೌದು, ಎಲ್ರೂ ಚಿಕ್ಕವ್ರೆ, ಎಲ್ರೂ ಇನ್ನೋಸೆಂಟೆ. ಅದಕ್ಕೆ ಅಲ್ವಾ ಹೀಗ್ ಮಾಡಿದ್ದು. ಏನ್ ಮಾಡಿದ್ದು ನೋಡು, ನಿನ್ ಹತ್ರ ಮಾತ್ ಬೇಕಾಗಿಲ್ಲ. ನೀನ್ ಹೀಗೆ ನಾದ್ನಿ ನಾದ್ನಿ ಅಂತ ಪ್ರೀತಿ ತೋರಿಸುವ ಅವಶ್ಯಕತೆ ಇಲ್ಲ. ಅವ್ರವ್ರ ಲಿಮಿಟಲ್ ಅವರಿದ್ರೆ ಎಲ್ರಿಗೂ ಒಳ್ಳೇದು. ಹನ್ಸಿಕ, ಈಗ ನಾನೇನ್ ಹೇಳ್ದೆ ಅಂತ ನೀವು ತಲೆ ಕೆಡಿಸ್ಕೋಬೇಡಿ. ನಮ್ಮಕ್ಕ ಹಾಗೇನೆ. ಅತ್ಗೆ, ಹನ್ಸಿಕಾ ಯಾವಾಗ್ಲೂ ಹೀಗಿರಲ್ಲ, ಒಮ್ಮೊಮ್ಮೆ ಈ ರೀತಿ ಬಿಹೇವ್ ಮಾಡ್ತಾಳೆ ಅಷ್ಟೇ. ನೀವೇನ್ ಬೇಜಾರಾಗ್ಬೇಡಿ, ಬನ್ನಿ, ಫಂಕ್ಷನ್ಗೆ ಟೈಮ್ ಆಗ್ತಿದೆ. ನಡಿಯಕ್ಕ. ಹಲೋ, ಹಾಯ್ ಎವ್ರಿವನ್. ನನ್ನ ಅಣ್ಣ ಮಿತ್ರ ಮ್ಯಾರೇಜಿಗೆ ಬಂದಿರೋ ಎಲ್ಲ ಗೆಸ್ಟ್ಗಳಿಗೂ ಸ್ವಾಗತ, ಸುಸ್ವಾಗತ. ನಾಳೆ ಬೆಳಗ್ಗೆನೆ ಮದುವೆ, ಆದ್ರೆ ಈ ರಾತ್ರಿ ಎಲ್ಲರ ಆಟ ಪಾಠ ಸಂಭ್ರಮ ಜೊತೆಗೆ ಈಗ ಸಂಗೀತ ಕಾರ್ಯಕ್ರಮ ಶುರುವಾಗ್ತಾ ಇದೆ. ಮ್ಯಾನೇಜರ್, ಮೇಡಮ್, ಇದರಲ್ಲಿ ಕೆಲವು ಚೀಟಿ ಇವೆ. ಸ್ಟೇಜ್ ಮುಂದೆ ಇರೋ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಬ್ಬೊಬ್ಬರಾಗೆ ಬಂದು ಇದರಿಂದ ಒಂದೊಂದು ಚೀಟಿ ತೆಗಿಬೇಕು. ಆ ಚೀಟಿಲಿ ಏನ್ ಬರ್ದಿದೆಯೋ ಅದನ್ನ ಇಲ್ಲಿ ಪರ್ಫಾರ್ಮ್ ಮಾಡಬೇಕು. ಅದು ಡ್ಯಾನ್ಸ್ ಇರಬಹುದು, ಸಿಂಗಿಂಗ್ ಇರಬಹುದು, ಸ್ಟೋರೀಸ್ ಇರಬಹುದು, ವಾಟ್ ಎವರ್. ಸಂಜು ನೀನ್ ಹೇಳು, ಫಸ್ಟ್ ಯಾರಿಂದ ಶುರು ಮಾಡೋಣ? ಇನ್ಯಾರು? ದೇವ್ಯಾನಿ ಅಮ್ಮ ಮತ್ತೆ ಹನ್ಸಿಕ ಅಕ್ಕ. ಹೌದೌದು, ಇಬ್ರು ಆಕಾಶ ನಕ್ಷತ್ರದ ತರ ಯಾವಾಗ್ಲೂ ಜೊತೆಯಾಗೆ ಇರ್ತಾರೆ. ಹಾಗಾಗಿ ಈಗ ಫಸ್ಟ್ ಅವರನ್ನೇ ಕರೆಯೋಣ. ಕಮಾನ್ ಮಾಮ್, ಕಮಾನ್. ನೋ ನೋ ಮಾಮ್, ಏನು ಹೇಳೋ ಹಾಗಿಲ್ಲ, ನೀವು ಬರ್ಬೇಕು. ಕಮಾನ್ ಗೈಸ್, ಕಮಾನ್ ಗೈಸ್, ಚೇರ್ ಅಪ್. ಮಾಮ್ ಕಮಾನ್, ಬನ್ನಿ ಮಾಮ್, ಬರ್ಬೇಕು ಮಾಮ್. ಏನು ಹೇಳೋ ಹಾಗಿಲ್ಲ, ಕಮಾನ್. ಹೋಗ್ರಮ್ಮ. ಆಯ್ತು ಡ್ಯಾಡ್. ಮಾಮ್, ಇಬ್ರು ಈಗ ಬೌಲಿಂದ ಒಂದೊಂದು ಚೀಟಿ ತೆಗೀರಿ. ವಾವ್, ಇದೇನ್ ಇಬ್ರು ಒಂದೇ ಚೀಟಿ ತೆಗೆದ್ರಲ್ಲ. ಓಕೆ, ಓಪನ್ ಮಾಡೋಣ. ವಾವ್, ಇಬ್ರು ಸೇರಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಬೇಕು. ಡ್ಯಾನ್ಸ್? ಡ್ಯಾನ್ಸ್? ನೋ, ಕಮಾನ್. ಸ್ಟಾರ್ಟ್ ಮ್ಯೂಸಿಕ್. ಥ್ಯಾಂಕ್ ಯು ಮಾಮ್, ಥ್ಯಾಂಕ್ ಯು ಹನ್ಸಿಕಾ. ಇವರಿಬ್ರು ಡ್ಯಾನ್ಸ್ ಅಂತೂ ಸಖತ್ತಾಗಿ ಮಾಡಿದ್ರು.
ಇವಾಗ ನೆಕ್ಸ್ಟ್ ಬರೋದು ಯಾರು ಗೊತ್ತಾ? ಇನ್ಯಾರು? ಎಲ್ಲರೂ ಇಷ್ಟಪಡುವಂತ ನಮ್ಮಣ್ಣನ ಪ್ರಾಣ ಆಗಿರೋ. ಈ ಮನೆ ದೇವತೆ, ಅವ್ರ ಕಂಡ್ರೆ ನಮ್ ದೊಡ್ಡಪ್ಪಂಗು ಭಯ. ಏಯ್ ಸಂಜು, ನಮ್ ದೊಡ್ಡಮ್ಮ ಅರವಿಂದ ಮಾಲಿನಿ ಅವರು. ಏ ನಾನ್ ಯಾಕೋ, ನೀವ್ ಮಕ್ಕಳೆಲ್ಲ ಸೇರಿ ಎಂಜಾಯ್ ಮಾಡಿ. ಇಲ್ಲ ದೊಡ್ಡಮ್ಮ, ನೀವು ಬರ್ಲೇಬೇಕು, ಚೀಟಿ ತೆಗಿಲೇಬೇಕು, ಪರ್ಫಾರ್ಮ್ ಮಾಡ್ಲೇಬೇಕು. ಕಮಾನ್ 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 ಗೈಸ್. ಹೋಗು ಅರವಿಂದ. ಈ ಚೀಟಿ ತೆಗೆದವರು ಅವರ ಫ್ಯಾಮಿಲಿ ಬಗ್ಗೆ ಮಾತಾಡಬೇಕು. ಕಮಾನ್ ದೊಡ್ಡಮ್ಮ. ಕುಟುಂಬ ಅಂದ್ರೆ ಒಬ್ರಲ್ಲ ಇಬ್ರು. ಆ ಇಬ್ರು ಸೇರಿದ್ರೆ ನಾಲ್ವರು. ಆ ನಾಲ್ವರು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಅದೇ ಅಂದವಾದ ಕುಟುಂಬ. ಅಂಥ ಕುಟುಂಬದ ಬಗ್ಗೆ ಹೇಳ್ಬೇಕು ಅಂದ್ರೆ ನನ್ ಪಕ್ಕ ಯಾರಿರ್ಬೇಕು? ಬನ್ನಿ. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಎಷ್ಟು ದುಡ್ಡು ಬೇಕಾದರೂ ಸಂಪಾದನೆ ಮಾಡ್ಬೋದು. ಒಬ್ಬ ವ್ಯಕ್ತಿ ಛಲದಿಂದ ಎಷ್ಟು ಎತ್ತರಕ್ಕೆ ಬೇಕಾದರೂ ಬೆಳಿಬಹುದು, ಏನು ಬೇಕಾದರೂ ಸಾಧಿಸಬಹುದು. ಯಾವುದು ಅದೃಷ್ಟದ ಮೇಲೆ ನಿಂತಿಲ್ಲ, ಎಲ್ಲವೂ ನಮ್ಮ ಕೈಯಲ್ಲೇ ಇದೆ. ಆದರೆ ಒಬ್ಬ ವ್ಯಕ್ತಿ ಜೀವನದಲ್ಲಿ ಕಾಲಿಡೋ ತನ್ನ ಧರ್ಮಪತ್ನಿಯ ವಿಚಾರದಲ್ಲಿ ಮಾತ್ರ ಖಂಡಿತ ನಾನು ನನ್ನ ಕುಟುಂಬ ಇಷ್ಟು ಅನ್ಯೋನ್ಯವಾಗಿರೋದಕ್ಕೆ ಸಾಧ್ಯ ಆಗಿರೋದು. ನಾನು ಸೊಸೆಯಾಗಿ ಈ ಮನೆಗೆ ಕಾಲಿಟ್ಟಾಗ ನನ್ನ ಅತ್ತೆ ನನಗೆ ಮಗಳ ಸ್ಥಾನ ಕೊಟ್ರು. ಈಗ ನಾನು ಭಾಗ್ಯಂಗೂ ಅದೇ ಮಗಳ ಸ್ಥಾನನ ಕೊಡಕ್ಕೆ ಹೊರಟಿದ್ದೀನಿ. ಆ ಸ್ಥಾನನ, ಆ ಗೌರವನ ಭಾಗ್ಯ ಕಾಪಾಡ್ತಾಳೆ ಅನ್ಕೊಂಡಿದ್ದೀನಿ. ಅಮ್ಮ, ಇನ್ನು ಎಷ್ಟೊತ್ತು ಕೇಳ್ಬೇಕಿದನ್ನ? ಅವಸರ ಪಡ್ಬೇಡ, ಇವತ್ ಸಂಗೀತ, ನಾಳೆ ಮದ್ವೆ, ಆಗ ನಿನಗೆ ಖುಷಿನಾ? ಆಲ್ರೆಡಿ ಎಲ್ಲ ಪ್ಲಾನ್ ಆಗಿದೆ ಬೇಬಿ. ಏನದು? ಆ ಪರಂಪರೆ ಸರನ ಭಾಗ್ಯಂಗ್ ಕೊಟ್ಟಿದ್ರಲ್ಲ, ಈ ಸಂಗೀತ ಫಂಕ್ಷನ್ ಆಗೋವಾಗ ನಾವು ಆ ಸರನ ಮಾಯ ಮಾಡೋಣ. ಈ ಮದ್ವೆ ನಿಂತು ಹೋಗುತ್ತೆ. ಕರೆಕ್ಟ್ ಐಡಿಯಾ ಅಮ್ಮ. ಇನ್ಯಾಕ್ ತಡ, ನಡಿ. ಥ್ಯಾಂಕ್ ಯು ದೊಡ್ಡಮ್ಮ. ದೊಡ್ಡಪ್ಪ, ನೀವಿಬ್ರು ಸ್ವಲ್ಪ ಇಲ್ಲೇ ಇರಿ,
ಒಂದು ಸಣ್ಣ ಗೇಮ್ ಇದೆ. ಗೇಮ್ ಏನು? ಸ್ವಲ್ಪ ಇರಿ ದೊಡ್ಡಪ್ಪ. ಅಣ್ಣ ಅತ್ತಿಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದ್ಸಲ ಸ್ಟೇಜ್ ಮೇಲೆ ಬನ್ನಿ. ಕಮಾನ್. ಶಾಲು ನೀನ್ ಆ ಕಡೆ ಹುಡುಕು. ಅಣ್ಣ, ಟ್ರೂತ್ ಆರ್ ಡೇರ್? ಟ್ರೂತ್. ಹಾಗಿದ್ರೆ ನಿನ್ನ ಮದುವೆ ಆಗ್ತಿರೋ ಭಾಗ್ಯಾತ್ಗೆ ಬಗ್ಗೆ ನಿನ್ ಮನ್ಸಲ್ಲಿರೋ ಟ್ರೂತ್ ಹೇಳು. ಕಮಾನ್ ಅಣ್ಣ ಹೇಳು. ಹೇಳು ಅಣ್ಣ ಹೇಳು. ಪರವಾಗಿಲ್ಲ, ಭಾಗ್ಯನ್ ಮನ್ಸು ಆಕಾಶ, ತಾಳ್ಮೆ ಭೂಮಿ, ಅವಳ ಹೃದಯ ಸಮುದ್ರ. ನಿಜ ಹೇಳ್ಬೇಕು ಅಂದ್ರೆ ಭಾಗ್ಯ ಒಂದು ಅದ್ಭುತ. ನಮ್ ಡ್ಯಾಡಿ ಲೈಫ್ಗೆ ನಮ್ಮ ಅಮ್ಮ ಬಂದಿದ್ದು ಅದೃಷ್ಟ ಅಂದ್ರು, ಅದೇ ತರ ನನ್ನ ಲೈಫ್ಗೆ ಭಾಗ್ಯ ಬಂದಿದ್ದಾಳೆ. ಇನ್ ಮುಂದೆ ನಾನು ಕೂಡ ನಮ್ ಡ್ಯಾಡಿ ಹೇಳ್ದಂಗೆ ಹೇಳ್ಬೇಕು ಅನ್ಸುತ್ತೆ. ಇನ್ನೂ ಇಲ್ಲಮ್ಮ, ಹುಡುಕ್ತಾ ಇದ್ದೀನಿ. ಈಗ ಬಾಗಿನ್ ಕೊಟ್ಟಿರೋ ಸರನ ಭಾಗ್ಯ ಹಾಕೊಂಡಿಲ್ಲ ಅಂದ್ರೆ
ಆ ಅರವಿಂದ ಮಾಲಿನಿ ಕೆಂಡ ಕರ್ತಾಳೆ. ಈ ಮದುವೆ ನಿಂತೋಗತ್ತೆ. ಹಿಡ್ಕೊ. ಅಮ್ಮ ಬಾ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ. ಭಾಗ್ಯಾತ್ಕೆ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದೆ. ಚೆನ್ನಾಗಲ್ಲ ಕಣೋ, ನಿಜ ಹೇಳಿದೆ. ಆ ಓಕೆ ಓಕೆ, ನೆಕ್ಸ್ಟ್. ವಾವ್, ಹಾಗಿದ್ರೆ ಎಲ್ಲರ ಮುಂದೆ ನಮ್ಮಣ್ಣಂಗೆ ಮುತ್ತು ಕೊಡ್ಬೇಕು. ಏ ವಿವೇಕ್ ದೊಡಮ್ಮ, ನನ್ ತಡಿಬೇಡಿ. ಗೇಮ್ ಇಸ್ ಗೇಮ್, ಇದೊಂದ್ಸರಿ ನೀವು ನನ್ ಮಾತು ಕೇಳ್ಬೇಕು. ಸರಿ ಅತ್ಗೆ, ಹಾಗಾದ್ರೆ ಮನೆಗೆ ಬರೋ ಹೊಸ ಸೊಸೆಗೆ ಕನ್ಸೆಷನ್ ಅಂತ ನಾವೆಲ್ಲರೂ ಈಗ ಸ್ಟೇಜ್ ಕೆಳಗೆ ಹೋಗ್ತೀವಿ. ಬಟ್ ಮುತ್ತು ಮಾತ್ರ ಕನ್ಫರ್ಮ್ ಆಗಿ ಕೊಡ್ಬೇಕು. ಭಾಗ್ಯಾತ್ಗೆ ಕಮಾನ್, ಬನ್ನಿ ಬನ್ನಿ, ಎಲ್ರು ಕೆಳಗೆ ಹೋಗೋಣ. ಅದು ಕಮಾನ್ ಅತ್ಗೆ, ಇಟ್ಸ್ ಗೆಟಿಂಗ್ ಲೇಟ್. ಅತ್ಗೆ ನೋ ಚೀಟಿಂಗ್, ಡೇರ್ ಅಂದ್ಮೇಲೆ ಡೇರೆ. ನೀವು ಅಣ್ಣಂಗೆ ನಮ್ಮೆಲ್ಲರ ಮುಂದೆ ಮುತ್ತು ಕೊಡಬೇಕು ಅಷ್ಟೇ. ನೋ ಚೀಟಿಂಗ್, ಸ್ಟೇಜಿಂದ ಕೆಳಗಿಳಿಬೇಕು ಅನ್ಕೋತಿದ್ದೀರಾ? ಹಾಗೆಲ್ಲ ಮಾಡೋ ಹಾಗಿಲ್ಲ, ನೀವು ಅಣ್ಣಂಗೆ ಮುತ್ತು ಕೊಡ್ಲೇಬೇಕು. ಕಮಾನ್ ಅತ್ಗೆ ಕಮಾನ್. ಏನ್ರಿ ಅದ್ ಸೌಂಡು?
ಸ್ವಲ್ಪ ನೋಡ್ಕೊಳ್ಳಿ. ಸಾರಿ ಸರ್, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್. ಅತ್ತಿಗೆ, ನೀವೇನಿನ್ನೂ ಅಲ್ಲೇ ಇದ್ದೀರಾ? ಮುತ್ಕೊಡಿ. ಕಮಾನ್ ಅತ್ತಿಗೆ, ನಾನಾಗ್ಲೇ ಮುತ್ತು ಕೊಟ್ಟಾಯ್ತು. ಆಗ್ಲೇ ಮುತ್ತು ಕೊಟ್ಟಾಯ್ತಾ? ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅತ್ತಿಗೆ. ನಾವೆಲ್ಲ ಕಣ್ ಮುಚ್ಕೊಂಡಿದ್ವಿ ಅಂತ ನಮ್ಗೆ ಮೋಸ ಮಾಡ್ಬೇಕು ಅಂತಿದ್ದೀರಾ ತಾನೇ? ನೋ ಚೀಟಿಂಗ್ ಅತ್ತಿಗೆ. Come on, claps!